ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ತುಂಬ ಜನ ಹೇಳ್ತಾ ಇರ್ತಾರೆ ನನ್ನ ಮನೇಲಿ ಅದು ಕಷ್ಟ ಇದು ಕಷ್ಟ ಅಂತ ಹೇಳಿಬಿಟ್ಟು. ಸ್ನೇಹಿತರೆ ನೋಡಿ, ಕಷ್ಟಗಳು ಅನ್ನೋದು ಯಾಕೆ ಬರ್ತವೆ ಗೊತ್ತಾ? ಕಷ್ಟ ಅನ್ನೋದು ಮನುಷ್ಯನನ್ನು ಬಲಿಷ್ಠ ಮಾಡುತ್ತೆ ಹೊರತು ಕುಗ್ಗಿಸೋದಿಲ್ಲ. ನೀವು ಅಂದ್ಕೋಬಹುದು, ಕಬ್ಬಿಣವನ್ನು ಕಾಸಿದಾಗ ಕಬ್ಬಿಣ ನೀರಾಗಿಬಿಡುತ್ತೆ ಅಂತ, ಆದರೆ ನೋ, ಇನ್ನಷ್ಟು ಆಕಾರ ಬದಲಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಒಂದು ಮರವನ್ನು ಕಡಿಯುವ ಆಯುಧ ಆಗುತ್ತೆ ನೋಡಿ. ಆ ರೀತಿಯಾಗಿ ಕಷ್ಟ ಅನ್ನೋ ಕೆಂಡದೊಳಗೆ ನಾವು ಬಿದ್ದಾಗಲೇ ನಮ್ಮ ಒಂದು ಬದುಕಲ್ಲಿ ಒಂದು ಒಳ್ಳೆ ಆಕಾರ ಆಗೋದು, ಒಂದು ಉತ್ತಮ ಮಟ್ಟಕ್ಕೆ ಬರೋದು. ಸ್ನೇಹಿತರೆ, ನೀವು ಇವತ್ತು ಕಷ್ಟಪಡ್ತಾ ಇದ್ದೀವಿ ಅಂತಂದರೆ ತಿಳ್ಕೊಂಬಿಡಿ ಸ್ನೇಹಿತರೆ, ನಾಳೆ ದಿನ ಒಳ್ಳೆ ದಿನಗಳು ಕಾದಿರ್ತವೆ ಅಂತ. ಒಂದು ವೇಳೆ ನಿಮಗೆ ಬರೀ ಕಷ್ಟನೇ ಬರ್ತಿದೆ ಅಂತಂದರೆ ತಲೆ ಕೆಡಿಸ್ಕೋಬೇಡಿ, ಇನ್ನೂ ಸ್ವಲ್ಪ ದಿನದಲ್ಲಿ ಒಳ್ಳೆ ದಿನಗಳು ತುಂಬ ಚೆನ್ನಾಗಿ ಬರ್ತವೆ ಅಂತ ಲೆಕ್ಕ. ಮತ್ತು ಒಂದು ಬಾರಿ ಅರ್ಜುನ ಕೇಳ್ತಾನಂತೆ, ಏನಂತ ಅಂದರೆ ಕೃಷ್ಣನಿಗೆ, ವಾಸುದೇವ, ನಾನು ಖುಷಿಯಾಗಿದ್ದಾಗ ದುಃಖ ಪಡಬೇಕು, ದುಃಖ ಪಡ್ತಿದ್ದಾಗ ಖುಷಿಯಾಗಿರಬೇಕು, ಆ ಥರ ಏನಾದರೂ ಒಂದು ಮಾತಿದ್ರೆ ಹೇಳಿ ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಈ ಕಾಲ ಹೀಗೆ ಇರುವುದಿಲ್ಲ. ಅಂದರೆ ನೀನು ಖುಷಿಯಾಗಿದ್ದಾಗ ಆ ಲೈನನ್ನು ಓದಿದ್ರೆ ಈ ಕಾಲ ಹೀಗೆ ಇರೋದಿಲ್ಲ ಅಂದರೆ ದುಃಖ ಪಡ್ತೀಯ, ನೀನು ಕಷ್ಟದಲ್ಲಿದ್ದಾಗ ಆ ಲೈನನ್ನು ಓದಿದ್ರೆ ಖುಷಿ ಪಡ್ತೀಯ. ಹೀಗೆ ಸ್ನೇಹಿತರೆ, ಕಷ್ಟ ಸುಖ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನೀವು ನಾಣ್ಯದಲ್ಲಿ ಹೆಡ್ ಮಾತ್ರ ಸಾಕು, ಟೈಲ್ ಬೇಡ ಅಂದರೆ ಆಗುತ್ತಾ? ಇಲ್ಲ. ಆ ರೀತಿಯಾಗಿ ಸುಖವನ್ನು ಎಕ್ಸ್ಪೆಕ್ಟೇಷನ್ ಮಾಡಬೇಕಂದ್ರೆ ಕಷ್ಟವನ್ನು ಅನುಭವಿಸ್ಲೇಬೇಕು ಸ್ನೇಹಿತರೆ. ನೀವು ಒಂದು ಒಳ್ಳೆಯ ಕುಡುಗೋಲನ್ನು ಮಾಡಬೇಕಂದ್ರೆ ಆ ಕುಡುಗೋಲು ಬೆಂಕಿಯಲ್ಲಿ ಬೇಯಲೇಬೇಕು, ಬೆಂಕಿಯಲ್ಲಿ ಕಾದಾಗಲೇ ಒಂದು ಒಳ್ಳೆಯ ಕುಡುಗೋಲಾಗಿ ರೂಪುಗೊಳ್ಳೋದು ಸ್ನೇಹಿತರೆ. ಸ್ನೇಹಿತರೆ, ನೀವು ತುಂಬ ಜನ ಅಂದ್ಕೋಬಹುದು ನಾನು ಯಾವಾಗಲೂ ಸುಖವಾಗೇ ಇದ್ದೀನಿ ಅಂತ. ತಲೆ ಕೆಡಿಸ್ಕೋಬೇಡಿ, ಕಷ್ಟದ ದಿನಗಳು ಮುಂದೆ ಬರಬಹುದು, ಎದುರಿಸ್ಲಿಕ್ಕೆ ರೆಡಿಯಾಗಿ ಸುಖದ ದಿನಗಳಲ್ಲೇ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಚಾರವಾಗಿ ನಿಮ್ಗೇನು ಅನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ, ಯಾಕಂದರೆ ನಿಮ್ಮ ಕಾಮೆಂಟ್, ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.